ಸೂಕ್ತ ದಾಖಲೆಗಳಿಲ್ಲದೆ ಸಂಚರಿಸುತ್ತಿದ್ದ ಸುಮಾರು 20ಕ್ಕೂ ಹೆಚ್ಚು ಆಟೋಗಳನ್ನು ಪೊಲೀಸ್ ವೃತ್ತ ನಿರೀಕ್ಷಕ ಲಿಂಗರಾಜುರ್ ಅವರು ಇವರ ನೇತೃತ್ವದಲ್ಲಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ವಾಹನ ಚಾಲನೆಯ ಲೈಸೆನ್ಸ್ ಸೇರಿದಂತೆ ಯಾವುದೇ ದಾಖಲೆಗಳು ಇಲ್ಲದ ಆಟೋಗಳನ್ನು ವಶಪಡಿಸಿಕೊಂಡಿದ್ದಾರೆ. ನಿಮ್ದು ಅವಕಾಶ ಕೊಟ್ಟದ್ದಾಯ್ತು, ಇನ್ನೂ ಅವಕಾಶ ಕೊಡಲ್ಲ. ಈಗ ಲಾಸ್ಟ್ ಕೊನೆಗೆ ಇವತ್ತು ಮಂಗಳವಾರ, ಮುಂದಿನ ಮಂಗಳವಾರದವರೆಗೆ ಟೈಮ್ ಕೊಡ್ತೀನಿ. ನಿಮ್ಮದು ಫಿಟ್ನೆಸ್ಸು, ಡಿ ಎಲ್ಲು, ಆರ್ ಸಿ, ಇನ್ಸೂರೆನ್ಸ್ ಇವು ನಾಲ್ಕು ನನಗೆ ನೆಕ್ಸ್ಟ್ ಮಂಗಳವಾರದವರೆಗೆ ಬೇಕು. ಗೊತ್ತಾಯ್ತಲ್ಲ, ಇದು ನಿಮ್ಮ ಒಳ್ಳೆಯದಕ್ಕೆ. ನಾಳೆ ಹೆಚ್ಚು ಕಡಿಮೆ ಆಕ್ಸಿಡೆಂಟ್ ಆಗಿ ನಿಮ್ಮ ಗಾಡೀಲಿ ಯಾರೋ ಸತ್ತರು ಆಗಬಾರ್ದು, ಅದನ್ನು ಯಾರೂ ಬಯಸಲ್ಲ. ಆಮೇಲೆ ನಿಮ್ಗೆ ತೊಂದರೆ ಕೊಡೋ ಉದ್ದೇಶವೂ ನಮ್ಮದಲ್ಲ. ಪೊಲೀಸ್ ಇಲಾಖೆ ನಿಮ್ಗೆ ತೊಂದರೆ ಕೊಡೋ ಉದ್ದೇಶದಿಂದ ಇದನ್ನು ನಿಮ್ಮನ್ನು ಕರೆಸ್ತಾ ಇಲ್ಲ. ನಾವು ನಮಗೆ ನಿಮ್ಮ ಬಗ್ಗೆ ಮತ್ತು ಸಾರ್ವಜನಿಕರ ಬಗ್ಗೆ ಇರುವಂಥ ಕಳಕಳಿ ಗೊತ್ತಾಯ್ತಲ್ಲ. ನಮ್ಮ ಎಸ್ ಪಿ ಸಾಹೇಬರಿಂದ ಹಿಡಿದು ನಮ್ಮ ಕಾನ್ಸ್ಟೇಬಲ್ವರೆಗೆ ನಿಮ್ಮ ಬಗ್ಗೆ ಮತ್ತು ಸಾರ್ವಜನಿಕರ ಬಗ್ಗೆ ಇರ್ತಕ್ಕಂಥ ಕಳಕಳಿ. ಯಾರಿಗೂ ತೊಂದರೆ ಆಗಬಾರ್ದು, ಅನಾಹುತ ಆಗಬಾರ್ದು. ಇನ್ ಕೇಸ್ ಏನೋ ಆಕಸ್ಮಿಕವಾಗಿ ಆಯ್ತಂದರೂ ಕೂಡ ಎಲ್ಲನೂ ಶಿಸ್ತುಬದ್ಧವಾಗಿರಬೇಕು. ನಿನ್ನ ಮನೆಯಿಂದ ಇನ್ಸೂರೆನ್ಸ್ ಅವನಿಗೆ 10 ಲಕ್ಷ ಕೊಡೋಕ್ಕಾಗ್ತದ? ಆಗ್ತದಾ? ಹಾಂ, ಅದು ಆಗಬಾರ್ದು. ಅದರಿಂದ ನಿಮಗೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಕೊನೆಯದು ನೀವು ನೋಡಿ, ಅಲ್ಲಿವರೆಗೂ ಆ ಡಾಕ್ಯುಮೆಂಟ್ಸ್ ಆಗೋವರೆಗೂ ನೀವು ಗಾಡಿ ಓಡಿಸಂಗಿಲ್ಲ. ಗಾಡಿ ಓಡಿಸಿದ್ರೆ ಗ್ಯಾರಂಟಿ ಸೀಸ್ ಮಾಡ್ತೀವಿ, ಇಲ್ಲ ಇಲ್ಲೇ ಇಟ್ಕೊಳ್ತೀನಿ ನಾನು ಗಾಡಿ. ಗೊತ್ತಾಯ್ತಾ? ಹಾಂ, ಇದು ಕೊನೆ ಅವಕಾಶ ಕೊಡ್ತೀನಿ. ಹಾಗೂ ಚಾಲಕರು ಆತಂಕದಿಂದ ದಾಖಲೆಗಳನ್ನು ಮಾಡಿಸಿಕೊಳ್ಳಲು ದಯವಿಟ್ಟು ಸಮಯ ಕೊಡಿ ಎಂದು ಮೃತ ನಿರೀಕ್ಷಕ ಲಿಂಗರಾಜುರ್ ಅವರು ವಿನಂತಿಸಿಕೊಂಡಿದ್ದಾರೆ. ವಶಪಡಿಸಿಕೊಂಡ ವಾಹನವನ್ನು ಬಿಡಲು ಅವಕಾಶವಿಲ್ಲ. ಬಹುತೇಕ ಚಾಲಕರು ಬಡವರ್ಗಕ್ಕೆ ಸೇರಿದವರು. ಇದೇ ಕಾರಣದಿಂದ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವಿಷಯ ತಿಳಿಸುವುದಾಗಿ ಅವರು ಸಮ್ಮತಿಸಿದರೆ ಕಾಲಾವಕಾಶ ನೀಡುವುದಾಗಿ ಮೃತ ನಿರೀಕ್ಷಕರು ತಿಳಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವಿಷಯ ತಿಳಿಸಿದ ನಂತರ ಚಾಲಕರೊಂದಿಗೆ ಮಾತನಾಡಿದ ಮೃತ ನಿರೀಕ್ಷಕ ಲಿಂಗರಾಜು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಂಬಂಧಿಸಿದಂತೆ ಒಂದು ವಾರದ ಕಾಲಾವಕಾಶ ನೀಡುವಂತೆ ತಿಳಿಸಿದ ಕಾರಣ ಯಾವುದೇ ಕಾರಣಕ್ಕೂ ದುಡಿದು ತಿನ್ನುವ ನಿಮಗೆ ಅನ್ಯಾಯವಾಗಬಾರದೆಂದು ಉದ್ದೇಶದಿಂದ ಒಂದು ವಾರದ ಕಾಲಾವಕಾಶ ನೀಡಿ ವಾಹನ ವಾಪಸ್ ನೀಡಿದ್ದೇವೆ. ಅಗತ್ಯ ದಾಖಲೆ ಮಾಡಿಸಿಕೊಳ್ಳದೆ ವಾಹನ ಚಾಲನೆ ಮಾಡಬಾರದು ಎಂಬ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದೇ ಸಮಯದಲ್ಲಿ ಗುಡಿಮಂಡೆ ಪೊಲೀಸ್ ಉಪನಿರೀಕ್ಷಕ ಪ್ರತಾಪ್, ಸಿಬ್ಬಂದಿಗಳಾದ ಹನುಮಂತಪ್ಪ, ಆನಂದ್ ಮೊದಲಾದವರು ಉಪಸ್ಥಿತರಿದ್ದರು. ನಾವು ಹೇಳಿದ್ವಿ ಏನಂತ, ನಿಮಗೆ ಒಂದು ವಾರ ಅಥವಾ 10 ದಿವಸ ಟೈಮ್ ಕೊಡ್ತೀವಿ ಅಂತ. ನಿಮ್ಗೆ ಆಗಲಿ ಈಗ 15 ದಿವಸ ಆಯಿತು, 15 ದಿವಸ ಆದರೂ ಕೂಡ ನೀವೇನು ಇನ್ನೂ ದಾಖಲಾತಿಗಳನ್ನ ಮಾಡ್ಕೊಂಡಿಲ್ಲ. ಕಾರಣ ತಪ್ಪು ನಿಮ್ಮದು, ಅವಕಾಶ ಕೊಟ್ಟದ್ದಾಯಿತು, ಇನ್ನೂ ಅವಕಾಶ ಕೊಡಲ್ಲ. ಈಗ ಲಾಸ್ಟ್ ಕೊನೆಗೆ ಇವತ್ತು ಮಂಗಳವಾರ, ಮುಂದಿನ ಮಂಗಳವಾರದವರೆಗೆ ಟೈಮ್ ಕೊಡ್ತೀನಿ. ನಿಮ್ಮದು ಫಿಟ್ನೆಸ್ಸು, ಡಿ ಎಲ್ಲು, ಆರ್ ಸಿ, ಇನ್ಸೂರೆನ್ಸ್ ಇವು ನಾಲ್ಕು ನನಗೆ ನೆಕ್ಸ್ಟ್ ಮಂಗಳವಾರದವರೆಗೆ ಬೇಕು. ಗೊತ್ತಾಯ್ತಲ್ಲ, ಇದು ನಿಮ್ಮ ಒಳ್ಳೆಯದಕ್ಕೆ. ನಾಳೆ ಹೆಚ್ಚು ಕಡಿಮೆ ಆಕ್ಸಿಡೆಂಟ್ ಆಗಿ ನಿಮ್ಮ ಗಾಡೀಲಿ ಯಾರೋ ಸತ್ತರು ಆಗಬಾರ್ದು, ಅದನ್ನು ಯಾರೂ ಬಯಸಲ್ಲ. ಆಮೇಲೆ ನಿಮ್ಗೆ ತೊಂದರೆ ಕೊಡೋ ಉದ್ದೇಶವೂ ನಮ್ಮದಲ್ಲ.